ಯಲಬುರ್ಗಾ ತಾಲೂಕಿನ ವೀರಶೈವ ಪಂಚಮಸಾಲಿ ಸಮಾಜದ ವತಿಯಿಂದ ಟುಎ ಮೀಸಲಾತಿಗೆ ಒತ್ತಾಯಿಸಿ ಪಟ್ಟಣದ ಚೆನ್ನಮ್ಮ ವೃತ್ತದಿಂದ ತಹಶೀಲ್ದಾರರ ಕಚೇರಿಯವರೆಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಪಂಚಮಸಾಲಿ ಸಮಾಜದ ಮಾಜಿ ಜಿಲ್ಲಾಧ್ಯಕ್ಷ ಬಸವಲಿಂಗಪ್ಪ ಬೋತೆ ಮಾತನಾಡಿ, ಕರ್ನಾಟಕದಾದ್ಯಂತ 80 ಲಕ್ಷಕ್ಕೂ ಅಧಿಕವಾಗಿರುವ ಪಂಚಮಸಾಲಿ ಸಮಾಜ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ತೀರಾ ಹಿಂದುಳಿದಿದ್ದು ಸರ್ಕಾರ ಕೂಡಲೇ ಟುಎ ಮೀಸಲಾತಿ ನೀಡಬೇಕು ಎಂದರು. ಕಾರ್ಜುನ ಹಡಪದ ಎಕ್ಸೋಚಿ ಟಿವಿ ಯಲಬುರ್ಗ. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಹಳ ನಾವು ಬಡತನದಲ್ಲಿದ್ದೀವಿ ಮತ್ತು ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ಒಂದು ಕರ್ನಾಟಕದಲ್ಲಿ ವರ್ಗ ಏನೈತಲ್ಲ, ಈಗ ಮನೆಗೌಡ ಇರಬಹುದು, ದೀಕ್ಷೆ ಲಿಂಗಾಯತ ಇರಬಹುದು, ಪಂಚಮಸಾಲಿ ಲಿಂಗಾಯತ ಇರಬಹುದು, ಈ ಎಲ್ಲರಿಗೂ ಕೂಡ ಇವತ್ತು ನೀವು ಟುಎ ಮೀಸಲಾತಿಯನ್ನು ಕೊಡಬೇಕಂತಕ್ಕಂಥದ್ದನ್ನು ನಾನು ಈಗ ಮನವಿ ಪತ್ರವನ್ನು ಈ ತಹಶೀಲ್ದಾರ್ಗೆ ನಾನು ಸಲ್ಲಿಸುವ ಮುಖಾಂತರ ನಾನು ಸರ್ಕಾರಕ್ಕೆ ಈ ಆಗ್ರಹಿಸುತ್ತೇನೆ. ಈರಾಣಿ ಕಿತ್ತೂರ ಚೆನ್ನಮ್ಮ ಆಗಿದ್ದೀವಿ. ಏ ಮುತ್ತುಂಜೆ ಸ್ವಾಮಿಗಳವ್ರಿಗೆ, ಏ ಮುತ್ತುಂಜೆ ಮಾ ಸ್ವಾಮಿಗಳವ್ರಿಗೆ ಧನ್ಯವಾದಗಳು. ಈಗ